ನಮಸ್ತೆ, ಎನ್ ಕೆ ಆರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ವೋಟಿಂಗ್ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಇರೋದು ಯಶವಂತಪುರದಲ್ಲಿ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿಯ ಬಗ್ಗೆ ನಮ್ಮ ಮತದಾರ ಬಂದು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಪ್ರಕಾರ ಬಂದ್ಬಿಟ್ಟು ನಾ ಬೇರೆಯವ್ರು ಮಾತಾಡ್ತಾ ಇಲ್ಲ, ನನ್ನ ಪ್ರಕಾರ ಬಂದ್ಬಿಟ್ಟು ಮೋದಿನೇ ಬಂದ್ಬಿಟ್ಟು ಬರ್ಬೇಕು. ಮೋದಿ ಬಂದ ಮೇಲೆ ಇಂಡಿಯಾ ಚೆನ್ನಾಗಿರ್ತದೆ, ಇಲ್ಲಂದ್ರ ಇಂಡಿಯಾ ಇಂಡಿಯಾ ಇರಲ್ಲ. ಇವಾಗ ಏನೆಲ್ಲ ಒಳ್ಳೇದಾಗಿದೆ ಸರ್ ನಮ್ಮ ದೇಶಕ್ಕೆ? ಏನೆಲ್ಲ ಒಳ್ಳೇದಾಗಿದೆ ನಿಮ್ಮ ಪ್ರಕಾರ? ಅಲ್ಲ ಏನಿಲ್ಲ, ಬಟ್ ಅಕ್ಷರ ಬಂದ್ಬಿಟ್ಟು ಅವರು ಎರಡು ಸಾರಿ ಬಂದಿದ್ದಾರೆ, ಪ್ರಧಾನ ಮಂತ್ರಿ ಬಂದಿದ್ದಾರೆ, ಪ್ರಧಾನಿ ಬಂದ ಮೇಲೆ ಅವರು ಬಂದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿದಾರೆ. ಬಡವರ್ಗೂ ಬಂದ್ಬಿಟ್ಟು ಬಹಳ ಹೆಲ್ಪ್ ಮಾಡಿದ್ದಾರೆ ನನ್ನ ಪ್ರಕಾರ. ನಾನು ಇನ್ನೊಬ್ಬರ ಮಾತಾಡ್ತಾ ಇಲ್ಲ, ನನ್ನ ಪ್ರಕಾರ. ಬಟ್ ಏನಂದ್ರೆ ಅವ್ರು ಹೇಳಿದ ಮಾತು ಕರೆಕ್ಟ್ ಆಗಿ ನಡ್ಕೊಳ್ತಾರೆ, ಬಟ್ ಬೇರೆಯವರು ಬಂದ್ರೆ ನಡೆಯಲ್ಲ ಸರ್ ನನ್ನ ಪ್ರಕಾರ. ಯಾಕಂದ್ರೆ ಬಿಜೆಪಿ ಗೌರ್ಮೆಂಟ್ ಬಂದ ಯಾವಾಗಲೂ ಚೆನ್ನಾಗಿರ್ತದೆ ಇಂಡಿಯಾದಲ್ಲಿ. ಬಿಜೆಪಿ ಗೌರ್ಮೆಂಟ್ ಬಿಟ್ಟು ಬೇರೆ ಯಾವ್ದು ಬಂದ್ರು ಸರಿ ಸರಿ. ಇವಾಗ ನಮ್ಮ ಈ ಇಲ್ಲಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಅಲ್ಲ ಸರ್, ನಾ ಬಂದ ಹೇಳ್ತೇನೆ ಸರ್. ಟೋಟಲಿ ಬಂದ್ಬಿಟ್ಟು ಇಲ್ಲಿ ಅಷ್ಟೊಂದು ಇಲ್ಲ ಸರ್. ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಚೆನ್ನಾಗಿರಲ್ಲ ಸರ್ ಬಿಜೆಪಿ. ಯಾಕಂದ್ರೆ ನಾ ಏನ್ ಹೇಳ್ತಂದ್ರೆ, ಸೆಂಟ್ರಲ್ ಬಂದ್ಬಿಟ್ಟು ಬಿಜೆಪಿ ಇರುವಾಗ ಸ್ಟೇಟ್ ಲ ಬಂದ್ಬಿಟ್ಟು ಬಿಜೆಪಿ ಇರ್ಬೇಕು, ಅವಾಗಲೇ ಬಂದ್ಬಿಟ್ಟು ಯಾವ್ದು ಬೆನಿಫಿಟ್ ಸಿಗೋದು. ಇಲ್ಲಾಂದ್ರ ಸೆಂಟ್ರಲ್ ಬಿಜೆಪಿ, ಸ್ಟೇಟ್ ಲ ಬಂದ್ಬಿಟ್ಟು ಕಾಂಗ್ರೆಸ್ ಅಂದ್ರೆ ಒಂದು ನಯಾ ಪೈಸೆ ಸಿಗಲ್ಲ ಇಲ್ಲಿ ನನ್ನ ಪ್ರಕಾರ. ಈಗ ಫೈವ್ ಬೆನಿಫಿಟ್ಸ್ ಕೊಟ್ಟಿದ್ದಾರಲ್ಲ ಸರ್, ಅದರ ಬಗ್ಗೆ ಏನು ಜನರಿಗೆ ತಲುಪಿದೆಯಾ ಅಥವಾ ಏನು? ಇಲ್ಲ ಸರ್, ನಾವು ಅವರು ಫೈವ್ ಬೆನಿಫಿಟ್ಸ್ ಯಾರು ಕೊಟ್ಟಿದ್ದಾರೆ? ಇವಾಗ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದಾರೆ, ಸೊ ಅದರ ಬಗ್ಗೆ ಹೆಂಗಿದೆ, ಜನರು ಏನು ಹೇಳ್ತಾರೆ ಇದರ ಬಗ್ಗೆ? ಅಲ್ಲ ಸರ್, ನಾನು ನೋಡಿ, ಈಗ ಅವರು ಫೈವ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ನೋಡಿ ಎಕ್ಸಾಂಪಲ್ ಬಂದ್ಬಿಟ್ಟು ಹೆಣ್ಮಕ್ಕಳಿಗೆ ಮಾತ್ರ ಫ್ರೀ ಕೊಟ್ಟಿದ್ದಾರೆ ಆ ಬಸ್ಸಿಗೆ, ಬಟ್ ಅದು ಒಳ್ಳೇದಿಲ್ಲವಲ್ಲ, ಎಲ್ಲರೂ ಕೊಡ್ಬೇಕಲ್ವಾ? ಜನಗಳಿಗೆ ಬಂದ್ಬಿಟ್ಟು ಎಲ್ಲ ಬಡವರೆ, ಕರ್ನಾಟಕದಲ್ಲಿ ಇರೋರು ಎಲ್ಲ ಬಡವರೆ, ಬಟ್ ಇದ್ರೂ ಬಂದ್ಬಿಟ್ಟು ಬರೀ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಿದ್ದಾರೆ. ಬಟ್ ಅದು ನನ್ನ ಪ್ರಕಾರ ಚೆನ್ನಾಗಿರಲ್ಲ, ಅದು ಎಲ್ಲರೂ ಕೊಡ್ಬೇಕು. ಅದು ಇಲ್ಲಾದ್ರೂ ಒಂದು ಲಿಮಿಟ್ ಮಾಡ್ಬೇಕು, ಇಷ್ಟು ಗಂಟೆ ಹೋಗಲ್ಲ ಇಷ್ಟು ಗಂಟೆ ಬರ್ಬೋದು. ಯಾಕಂದ್ರೆ ಅವ್ರು ಎಲ್ಲೇ ಬೇಕಾದ್ರೂ ಹೋಗ್ಬೋದು, ರಾಯಚೂರು ಗುಲ್ಬರ್ಗ ಗಂಟೆ ಹೋಗ್ಬೋದು ಅಂದ್ರೆ ಫ್ರೀ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾ ಅಂದ್ರೆ ಗಂಡ್ಮಕ್ಳಿಗೆ ಏನು ಬೆನಿಫಿಟ್ ಇದೆ? ಎಲ್ಲರಿಗೂ ಮಾಡ್ಬೇಕಲ್ಲ ಸರ್. ಓಕೆ, ನಿಮ್ಮ ಅಭಿಪ್ರಾಯದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ? ಸರ್, ನನ್ನ ಪ್ರಕಾರ ಬಂದ್ಬಿಟ್ಟು ಈಗ ಜನರಲ್ಲ ಮೋದಿನೇ ಬರ್ಬೇಕು. ಮೋದಿ ಬಿಟ್ಟು ಬೇರೆ ಯಾರು ಬಂದಿದ್ರೆ ಇಂಡಿಯಾ ಇಂಡಿಯಾನ ಇರಲ್ಲ. ಯಾಕಂದ್ರೆ ಎಲ್ಲ ಕಡೆ ಬಂದ್ಬಿಟ್ಟು ಭಾಗ ಮಾಡ್ಬಿಡ್ತಾರೆ, ಚೀನಾ ಅವರು ಭಾಗ ಮಾಡ್ಬಿಡ್ತಾರೆ, ಇವರು ಬಂದ್ಬಿಟ್ಟು ಪಾಕಿಸ್ತಾನ ಅವರು ಭಾಗ ಮಾಡ್ಬಿಡ್ತಾರೆ. ಈಗ ಬಂದ್ಬಿಟ್ಟು ಮೋದಿ ಎಲ್ಲ ಕಂಟ್ರಿ ಹೋಗ್ತಾರೆ, ಎಲ್ಲ ಕಂಟ್ರಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ರೆ ಚೆನ್ನಾಗಿದ್ದಾರೆ. ಬಟ್ ಎಲ್ಲ ಸರಿ ಮಾಡಿ ಇಟ್ಟಿದ್ದಾರೆ, ಬಟ್ ಬೇರೆ ಗೌರ್ಮೆಂಟ್ ಬಂದಿದ್ರೆ ಸಾರಿ ಇಂಡಿಯಾ ಇಂಡಿಯಾನ ಇರಲ್ಲ. ಅಮ್ಮ ನಮಸ್ತೆ. ಇವಾಗ ಎಲೆಕ್ಷನ್ ಬರ್ತಾ ಇದೆ, ಗೊತ್ತಿರ್ಬೋದಲ್ವಾ? ಸೊ ನಿಮಗೆ ನಮ್ಮ ದೇಶಕ್ಕೆ ಯಾವ ಸರ್ಕಾರ ಬಂದ್ರೆ ಒಳ್ಳೇದು? ಬಿಜೆಪಿ ಬರ್ಬೇಕು. ಯಾಕೆ ಮೇಡಮ್ ಬಿಜೆಪಿ ಬರ್ಬೇಕು? ಅವ್ರು ಬಂದ್ರೆ ನಮ್ಗೆಲ್ಲ ಬಡವ್ರಿಗೆಲ್ಲ ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗಿ. ಮನೆ ಇಲ್ಲ ನಮ್ಗೆಲ್ಲ, ಮನೆ ಕಟ್ಟಿ ಕೊಟ್ರು, ಎಲ್ಲ ಒಳ್ಳೇದ ಮಾಡಿದ್ದಾರೆ, ಅವರೇ ಬರ್ಬೇಕು ಅಂತ ನಾವು ಬೇಡ್ಕೊಂತೀವಿ. ಒಂದು ವೇಳೆ ಅಮ್ಮ, ಇದು ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮಗೆ ಏನು ಹೆಲ್ಪ್ ಆಗಲ್ವಾ? ನಮ್ಗೆ ಹೆಲ್ಪ್ ಮಾಡ್ತೀನಿ ಮಾಡ್ತೀನಿ ಅಂತಾರೆ, ಮತ್ತೆ ಮಾಡಲ್ಲ ಯಪ್ಪ, ಮಾಡಲ್ಲ ಸರ್. ಅವ್ರು ಏನೇನೋ ಬರುವಾಗ ನಮ್ ಮಾತ್ರ, ಇವಾಗ ಏನೇನೋ ಬಂದು ಏನೇ ನಾಟಕ ಮಾಡಿ ಬಂದ್ಬಿಟ್ರು, ಈಗೆಲ್ಲ ತುಂಬಾ ಕಷ್ಟ. ನಮ್ಗೆ ಮನೆ ಒಡೆದು ನಮ್ ಬಿಜೆಪಿ ಕಟ್ಟಿ ಕೊಟ್ಟಿದೆ, ಇನ್ನೂ ಒಂದು ಅರ್ಧ ಮನೆ ನಮ್ಗೆ ಕಟ್ಟಿಲ್ಲ, ಅದು ಕಟ್ಟಿ ಕೊಡ್ತೀನಿ ಅಂತ ಇದೆ. ನಮ್ಮ ಏರಿಯಾ ಇರೋರು ಕೌನ್ಸಿಲರ್ ತುಂಬಾ ಒಳ್ಳೆಯವರು, ಅವರೇ ಬರಬೇಕು. ಮುನಿರತ್ನನೇ ಬರಬೇಕು. ನಮ್ಮ ನಮ್ಮ ಏರಿಯಾ ಕಾತಾ ನಗರ ಅಂದ್ರೆ ನಮ್ಮ ಮುನಿರತ್ನ, ನಾವು ದೇವ್ರಂತ ಕೈ ಮುಗಿದಿ ಮಾಡ್ತೀವಿ. ಸರ್ ನಮಸ್ತೆ. ನಮಸ್ಕಾರ. ಇವಾಗ ಗೊತ್ತಿರ್ಬೋದು ನಿಮಗೆ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್, ಯಾವ ಸರ್ಕಾರ ಬಂದ್ರೆ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ? ಒಳ್ಳೆಯವ್ರು ಬಂದ್ರೆ ದೇಶಕ್ಕೆ ಒಳ್ಳೇದು ಸರ್. ಓಕೆ, ಯಾರು ಬರ್ಬೇಕು ಸರ್? ಯಾವ ಈಗ ಯಾರು ಬಿಜೆಪಿ ಯಾವ ಪಾರ್ಟಿಯಲ್ಲಿ ಒಳ್ಳೇದು ನೀವು ಹೇಳಿ ಸರ್. ಯಾವ ಎಜುಕೇಟೆಡ್ಗಳು, ಒಳ್ಳೆ ಬ್ರಿಲಿಯಂಟ್ ಎಜುಕೇಟೆಡ್ಗಳು ಯಾವ ಚಾನಲ್ ಇದರಲ್ಲಿ ಪಾರ್ಟಿ ಇದಾರೆ ನೀವು ಹೇಳಿ. ಇಲ್ಲ ಸರ್, ನಮ್ಮ ಪ್ರಕಾರ ಇಡೀ ಇಂಡಿಯಾದಲ್ಲಿ ಇರೋ ರಾಜಕೀಯ ವ್ಯಕ್ತಿಗಳು ವರ್ಸ್ಟ್. ಯಾಕೆಂದ್ರೆ ಅವ್ರವ್ರ ಫ್ಯಾಮಿಲಿ, ಅವ್ರ ಬ್ಯಾಕ್ಗ್ರೌಂಡ್ ತುಂಬಕೋಸ್ಕರ ರಾಜಕೀಯಕ್ಕೆ ಬಂದಿದ್ದಾರೆ. ಪಬ್ಲಿಕ್ ಮಾಡಕ್ಕೆ ಏನು ಬರಲ್ಲ, ಪಬ್ಲಿಕ್ ನಾವು ಮಾಡಿ ನಾವು ಸಾಯ್ತಾ ಇರ್ಬೇಕು. ಈಗ ಕಾಂಗ್ರೆಸ್ ಬಂದೆ ಬಿಜೆಪಿ ಬಂದೆ, ಇದು ಎರಡೂ ಸರಿ ಇಲ್ಲ ಸರ್. ಇಲ್ಲಿರೋರು ಅಲ್ಲಿ ಹೋಗ್ತಾರೆ, ಅಲ್ಲಿರೋರು ಹೇಳ್ತಾರೆ, ಅವ್ರು ಯಾರನ್ನ ಪಕ್ಷದವ್ರು ಅಂತ ನೀವು ಹೇಳ್ತೀರಾ? ಎಲ್ಲ ಇಬ್ರು ಒಂದೇ ತಾನೆ. ಅದು ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಅಲ್ಲಿ ಹೋಗ್ತಾರೆ, ನಾಳೆ ತಿರ್ಗಿ ಇಲ್ಲೇ ಬರ್ತಾರೆ. ಅವ್ರನ್ನೆಲ್ಲ ಯಾವ ಪಕ್ಷದವರು ಅಂತ ಹೇಳ್ತಾರೆ, ಯಾವ ರಾಜಕೀಯದವರು ಅಂತ ಹೇಳ್ತಾರೆ. ರಾಜಕೀಯ ಅಂದ್ರೆ ಏನು ಅನ್ನೋದು ಗೊತ್ತಿದೆ ಅವ್ರಿಗೆ. ಜನಗಳಿಗೆ ಸಹಾಯ ಮಾಡ್ಬೇಕು, ಇಲ್ಲ ಅವ್ರ ಕುಟುಂಬಕ್ಕೆ ಸಹಾಯ ಮಾಡ್ಕೊಳಕ್ ಬರೋದು ಇಲ್ಲ. ಈ ರೋಡ್ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ಯಾರನ್ನ ಕೇಳಿ ನೋಡಿ. ಆ ರೋಡ್ನ ಸ್ವಲ್ಪ ಫಾಲೋ ಮಾಡಿ ನೋಡೋಣ,
ಅಲ್ಲಿಂದ ಅಲ್ಲಿ ಬರೀ ಆ ರೋಡ್ ನೋಡಿ ಒಬ್ಬ ಮನುಷ್ಯನಿಗೆ ಒಂದು ಸ್ವಲ್ಪ ನಡ್ಕೊಂಡು ಹೋಗೋ ಜಾಗ ರೋಡ್ ಕರೆಕ್ಟ್ ಇದೆಯಾ? ಫಾರ್ ಮಿನಿ ಒಂದು ಮಿನಿಟ್ಗೆ ಎಷ್ಟು ಸಾವಿರ ಗಾಡಿಲಿ ರನ್ ಆಗ್ತಾ ಇದೆ ನೋಡಿ, ಇಲ್ಲಿ ಏನು ಏನಿದೆ ಇಲ್ಲಿ ರೋಡ್ನಲ್ಲಿ? ಈ ಥರ ರಾಜಕೀಯ ಮಾತಾಡಿ ಏನು ಪ್ರಯೋಜನ ಇದೆ ಹೇಳಿ? ನಿಮ್ಮ ಪ್ರಕಾರನೂ ಅದೇ ಒಪಿನಿಯನ್? ಖಂಡಿತ. ಹೇಗೆ ಓಕೆ ಸರ್, ಇವತ್ತಿನ ರಾಜಕೀಯದಲ್ಲಿ ಯಾರೂ ಶುದ್ಧವಾದವ್ರು ಇಲ್ಲ ಸರ್, ಇಲ್ಲ ಅವ್ರ ಫ್ಯಾಮಿಲಿ, ಇಲ್ಲ ಅವ್ರ ಜಾತಿ, ಇಲ್ಲ ಅವ್ರ ಮುಂದಿನ ಪೀಳಿಗೆ, ಇಷ್ಟನ್ನು ಮಾತ್ರ ನೋಡ್ಕೊಂತಾರೆ ಬಿಟ್ಟರೆ ದೇಶ ಉದ್ಧಾರ ಆಗ್ಬೇಕಂತ ಮಾಡೋರು ಯಾರೂ ಇಲ್ಲ. ನಿಮಗೆ ಅಂದರೆ ಯಾವ ಥರ ಇರಬೇಕು ಒಬ್ಬ, ಯಾವ ಥರ ಇರಬೇಕು ಅನ್ನೋದಾದರೆ ಫಸ್ಟ್ ಡಿಸಿಷನ್, ನಮ್ಮ ಇಂಡಿಯನ್ ರೂಲ್ಸೇ ಸರಿ ಇಲ್ವಲ್ಲ. ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಯಂಕಾಲ ಈಚೆ ಇರ್ತಾನೆ, ಓಕೆ, ಸಾಯಂಕಾಲ ಕಂಪ್ಲೇಂಟ್ ಕೊಟ್ಟರೆ ಮೂರು ದಿವಸಕ್ಕೆ ಬೇರೆ ಅವರು ಇರ್ತಾರೆ. ಇವೆಲ್ಲ ಇರ್ಬೇಕಾದ್ರೆ ಯಾವ ಕಾನೂನು ನಮ್ಮದು ಸ್ಟ್ರಾಂಗ್ ಇದೆ ತೋರಿಸಿ ನೀವು. ಬಡವ್ರಿಗೆ ಒಂದು ಕಾನೂನು, ಅರೆ ಇರೋರಿಗೆ ಒಂದು ಕಾನೂನು ಇರ್ತದೆ, ಇಲ್ದಿರೋರಿಗೆ ಅದೇ ಕಾನೂನು, ಅದೇ ದುಡೀರಿ ಅದೇ ತಿನ್ನಿರಿ, ಮತ್ತು ಅದರಲ್ಲೇ ಟ್ಯಾಕ್ಸ್ ಕಟ್ಟಿ ನೀವು, ಅಷ್ಟೇ ಕೆಲಸ ನಮ್ಮದು. ದುಡಿಯೋ ನಾವು ಬದುಕಿದ ಮಿಡಲ್ ಕ್ಲಾಸು ಸಾಯೋವರೆಗೂ ದುಡಿಯೋ ತಪ್ಪಲ್ಲ, ದುಡಿದ್ರೂ ಟ್ಯಾಕ್ಸ್ ಕಟ್ಟೋದು ತಪ್ಪಲ್ಲ, ಒಳ್ಳೆ ಹೋಟ್ಲಿಗೆ ಹೋಗಂಗಿಲ್ಲ, ಒಳ್ಳೆ ಟೀ ಅಂಗಡಿಗೆ ಹೋಗಂಗಿಲ್ಲ, ಹಿಂಗಿದೆ. ರಾಜಕೀಯದವ್ರು ಯಾರು ಒಂದು ಪಾರ್ಟಿಯಲ್ಲಿ ಒಂದು ಶಾಶ್ವತವಾಗಿ ಒಂದು ಪಾರ್ಟಿಯಲ್ಲಿ ಒಬ್ಬರನ್ನ ತೋರಿಸಿ ನಾವು ಹೇಳ್ತೀವಿ ನಿಮ್ಗೆ. ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿರ್ತಾರೆ, ನಾಡ್ದು ಅಲ್ಲೇನೋ ಪರ್ಸೆಂಟೇಜ್ ಬರ್ತದೆ ಅಲ್ಲಿರ್ತಾರೆ. ಸರ್ ನಮಸ್ತೆ. ನಮಸ್ತೆ. ಇವಾಗ ಎಲೆಕ್ಷನ್ ಬರ್ತಾ ಇದೆ ಸರ್, ಲೋಕಸಭಾ ಎಲೆಕ್ಷನ್. ಹೌದು. ಇದ್ರ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ಏನು, ನಮ್ಮ ದೇಶಕ್ಕೆ ಯಾವ ಸರ್ಕಾರ ಬಂದ್ರೆ ಒಳ್ಳೇದು? ಇವಾಗ ಇರೋ ಸರ್ಕಾರ ಬಂದ್ರೆ ತುಂಬಾ ಒಳ್ಳೇದು. ಅಂದ್ರೆ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ? ಯಾಕೆ ಸರ್ ಬಿಜೆಪಿ ಬಂದ್ರೆ ಒಳ್ಳೇದು? ಇಲ್ಲ ಎಲ್ಲ ಚೆನ್ನಾಗಿ ಒಳ್ಳೇದು ಮಾಡ್ತಾ ಇದ್ದೇನೆ. ಹಾ, ಒಳ್ಳೇದು. ಒಂದು ವೇಳೆ ಸರ್ ನೀವು ಈ ಸರ್ತಿ ಈ ವರ್ಷದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ಟರೆ ಏನಾಗ್ಬಹುದು? ಅವ್ರು ಈ ಸಲ ಇನ್ಮೇಲಾದ್ರೂ ಅವ್ರು ಇನ್ಮೇಲೆ ಚೆನ್ನಾಗಿ ಮಾಡಬಹುದು ಮಾಡಬಹುದು ಅಂತೀರಾ? ಹೌದು. ಇವಾಗ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಸರ್? ಇವಾಗ ಕರ್ನಾಟಕ ತುಂಬಾ ಮೋಸ ಆಗಿದೆ. ಹೌದಾ? ಯಾವ ರೀತಿ ಸರ್? ಇಲ್ಲ ಏನು, ಎಲ್ಲ ಬೆಳೆ ಫ್ರೀ ಕೊಟ್ಬಿಟ್ರು ಎಲ್ಲಾನು ಬೆಳೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಕೊಟ್ರು, ಒಂದ್ ಕಡೆ ಫ್ರೀ ಕೊಟ್ರು, ಒಂದ್ ಕಡೆ ನಾಲ್ಕು ಕಡೆ ಜಾಸ್ತಿ ಮಾಡ್ತಾರೆ. ಹಾಗಾದ್ರೆ ನಿಮಗೆ ಈ ದೇಶಕ್ಕೆ ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು ಅಲ್ಲ? ಒಳ್ಳೆಯವರಿದ್ರೆ ಒಳ್ಳೇದು, ಒಳ್ಳೆಯವರು ಇದ್ರೆ ಒಳ್ಳೇದು. ಸರ್ ನಮಸ್ತೆ. ನಮಸ್ಕಾರ. ಸರ್, ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ, ಸೊ ನಿಮ್ ಪ್ರಕಾರ ಯಾವ ಸರ್ಕಾರ ಇದ್ರೆ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಅಂತ? ಮೋದಿ ಸರ್ಕಾರ ಇರಬೇಕು. ಯಾಕೆ ಸರ್ ಮೋದಿ ಸರ್ಕಾರ ಯಾಕೆ ಇರ್ಬೇಕಂದ್ರೆ, ಇವತ್ತು ನಮ್ಗೆ ದೇಶದ ರಕ್ಷಣೆಗೆ ಮತ್ತೆ ಈ ದೇಶದ ಪ್ರತಿಯೊಂದು ಏಳಿಗೆಗೆ ಅವ್ರು ಇರ್ಬೇಕು. ಓಕೆ. ಮೋದಿ ಮತ್ತೆ ಇನ್ನೇನ್ ಬೇಕು? ಇನ್ನು ಹೇಳಿ ಸರ್ ಮೋದಿ ಅವರ ಬಗ್ಗೆ. ಅಲ್ಲ, ಮೋದಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈ ಹತ್ತು ಎರಡು ಟರ್ಮ್ ಕಂಪ್ಲೀಟ್ ಮಾಡಿದ್ದಾರೆ, ಮೂರನೇ ಟರ್ಮ್ ಮತ್ತೆ ನಾಲ್ಕನೇ ಟರ್ಮ್ ಕೂಡ ಅವರೇ ಬರಬೇಕು. ಓಕೆ. ಅಕಸ್ಮಾತ್ ಸರ್ ಒಂದು ವೇಳೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ಟರೆ ಏನಾಗಬಹುದು? ಇದು ಎಲ್ಲರೂ ಮಾರ್ಕೊಂಡು ಹೋಗ್ಬಿಡ್ತಾರೆ. ಓಕೆ. ಬೇರೆ ದೇಶಕ್ಕೆ ಮಾರ್ಕ್ ಆಡಾಕ್ಬಿಟ್ಟು ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ. ಅಂಥವ್ರನ್ನೆಲ್ಲ ನಾವು, ಅವ್ರಿಗೆ ಬೇಸಿಕ್ ನಾಲೆಜ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಅಂಥವ್ರನ್ನೆಲ್ಲ ನಾವು ಆಯ್ಕೆ ಮಾಡೋರು ಅಷ್ಟೇ. ಓಕೆ. ಇವಾಗ ಪ್ರಸ್ತುತ ಕರ್ನಾಟಕದ ಸ್ಥಿತಿ ಹೆಂಗಿದೆ ಸರ್? ಈಗ ಕಾಂಗ್ರೆಸ್ ಸರ್ಕಾರ ಇರೋದು, ಅವರು ಫ್ರೀ ಫ್ರೀ ಕಂದು ಕೊಟ್ಬಿಟ್ಟು ಇವತ್ತು ಎಕನಾಮಿಕ್ ತುಂಬ ಡೌನ್ ಆಗಿದೆ ನಮ್ದು. ಓಕೆ. ನಮ್ಮ ಸ್ಟೇಟಲ್ಲಿ ಅಭಿವೃದ್ಧಿ ಅನ್ನೋದು ಏನಿಲ್ಲ, ಬರೇ ಫ್ರೀ ಫ್ರೀ ಅನ್ನೋದನ್ನ, ಫ್ರೀ ಬಿ ಕೊಡೋದಕ್ಕೆ ದುಡ್ಡೇ ಇಲ್ಲ ಅಲ್ಲಿ, ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅಂತಂದರೆ ಸುಮ್ಮನೆ ಕೊಡ್ತೀನಿ ಕೊಡ್ತೀನಿ ಅಂತಂದರೆ ಬೇರೆ ಏನು ಮಾಡಿದ್ದಾರೆ? ಓಕೆ. ಏನೂ ಮಾಡಿಲ್ಲ. ಬಹುಶಃ ಇಲ್ಲಿ ಬಿ ಜೆ ಪಿ ಬಂದಿದ್ದರೆ ಒಳ್ಳೇದು ಅಂತ ಹೇಳ್ತಿ. ಬಿ ಜೆ ಪಿ ಕಳೆದ ಬಾರಿ ಬಿ ಜೆ ಪಿ ಬಂದರೆ ಸರಿಯಾಗಿ ನಡೆಸಿಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರು ಸೂಟಬಲ್ ಪರ್ಸನ್ ಅಲ್ಲ ಇವಾಗ ಇರೋದ್ರಲ್ಲಿ, ಯಾವುದೇ ಆಗಲಿ ಬಿ ಜೆ ಪಿನಲ್ಲಿ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿ ಆಯ್ಕೆ ಮಾಡಿಲ್ಲ. ಓಕೆ. ಅದು ಅವ್ರ ತಪ್ಪಾಗಿರೋದು. ಅದರಿಂದನೇ ಇಲ್ಲಿ ಬಿ ಜೆ ಪಿ ಈ ಸತಿ ಕಾಂಗ್ರೆಸ್ ಬರೋಕ್ಕೆ ಚಾನ್ಸ್. ಹಾಗಾದ್ರೆ ಈಗ ಮೇಲ್ಗಡೆ ಈಗ ಮೋದಿ ಸರ್ಕಾರ ಬರಬೇಕು, ಆದರೆ ಈ ದೇಶದ್ದು ಒಂದು. ಹೌದು, ಖಂಡಿತವಾಗ್ಲು ಖಂಡಿತವಾಗ್ಲು ಈ ದೇಶ ರಕ್ಷಣೆಗೆ ಬೇಕಂದ್ರೆ ಬೇರೆ ಏನೋ ಇರ್ಬೋದು, ಇಂಟರ್ನಲ್ ಪ್ರಾಬ್ಲಮ್ ಬೇರೆ ಇದ್ರು, ನಮ್ಮ ದೇಶ ರಕ್ಷಣೆಗೋಸ್ಕರ ಬಿ ಜೆ ಪಿ ಸರ್ಕಾರ ಬರೋದು ಒಳ್ಳೆ. ಓಕೆ ಸರ್, ನಮಸ್ತೆ. ನೋಡಿ ಪಾಲಿಸಿ ಚೆನ್ನಾಗಿದೆ. ಓಕೆ. ಇವಾಗ ಹೇಳಕ್ಕಾಗಲ್ಲ ಇರೋದು, ಇಲ್ಲಿ ಸಿದ್ದರಾಮಯ್ಯನು ಚೆನ್ನಾಗಿದ್ದಾರೆ. ಓಕೆ. ಅವ್ರ ಪಾಲಿಸಿ ಚೆನ್ನಾಗಿದೆ, ಪಾರ್ಟಿ ಮೇಲೆ ಹೇಳಲ್ಲ, ಆದರೆ ಒಳ್ಳೆಯವರು ಅವರೆಲ್ಲ ಒಳ್ಳೆ ಕೆಲಸ ಬಂದರೆ ಒಳ್ಳೆ ಕೆಲಸ ಮಾಡ್ಬೋದು ಅವ್ರು ಬಂದರೆ, ನೋಡಿ ಅವ್ರು ಬಂದರೆ. ಓಕೆ ಓಕೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ಟರೆ ಒಳ್ಳೇದಾಗಬಹುದು ದೇಶಕ್ಕೆ? ಫಸ್ಟ್ ಟೈಮ್ ಕೊಡೋದು, ಅವಕಾಶ ಕೊಟ್ಟದ್ದು ಒಳ್ಳೇದೇ, ಅದು ಒಳ್ಳೇದೇ. ಯಾಕೆಂದ್ರೆ ಅಷ್ಟು ಯಾರ್ದು ಅವ್ರದ್ದು ಏನು ಈ ಸಿದ್ದವ್ರಿಗೂ ಒಂದ್ಸತಿ ನಿಂತಿಲ್ವಲ್ಲ, ಇದು ಫಸ್ಟ್ ಟೈಮ್ ಅವ್ರಿಗೂ ಒಂದು ಆಯ್ದು ಚಾನ್ಸ್ ಕೊಡ್ಬೇಕು. ಓಕೆ. ಇವಾಗ ನಿಮ್ ಪ್ರಕಾರ ಸರ್ ಮೋದಿ ಬಂದು ಮೋದಿ ಒಳ್ಳೇದಾ ರಾಹುಲ್ ಗಾಂಧಿ ಒಳ್ಳೇದಾ? ರಾಹುಲ್ ಬಂದ್ರೆ ಒಳ್ಳೇದು ಅಂತ
ರಾಹುಲ್ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಓಕೆ, ಹಾಗಾದ್ರೆ ಈ ದೇಶದ ಪರಿಸ್ಥಿತಿ ಸುಧಾರಣೆ ಆಗ್ಬೋದು ಅಂತ ಆತರ ನಿಮ್ಮ ನಮ್ಮ ದೇಶ ಮತ್ತೆ ಹತ್ತು ವರ್ಷ ಅವ್ರು ನಡೆಸಿದ್ದಾರೆ, ಅವ್ರ ಕಾಂಗ್ರೆಸ್ ನಡೆಸಿದ್ದ ಅವರು ಇವರು ನಡೆಸಿರೋದು, ಅವ್ರೇನು ಇವಾಗ ಹೊಸದು ಏನು ಮಾಡಿಲ್ಲ. ಓಕೆ, ಇವಾಗ ಮಾಡಿರೋದು ಇವರೆಗೂ ಚೆನ್ನಾಗಿ ಮಾಡಿದ್ದಾರೆ, ರಾಮರದು ಇದು ಕಟ್ಟಿದ್ದಾರೆ, ಆಮೇಲೆ ಪಾರ್ಲಿಮೆಂಟ್ ಕಟ್ಟಿದ್ದಾರೆ. ಓಕೆ, ಆದರೆ ಇವಾಗ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ, ಆದರೆ ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ಕಾಂಗ್ರೆಸ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಮುಂಚಿಂದಾನೆ, ಅವ್ರು ಮಾಡಿದ್ದೆ ಇವ್ರು ಮಾಡ್ತಾ ಇರೋದು, ಇವಾಗ ಇವ್ರಿಗೆ ರಾಹುಲ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ತೀವಿ, ಕೊಟ್ಟರೆ ದೇಶ ಒಳ್ಳೇದಾಗ್ಬೋದು. ನನ್ನ ಹೆಸರು ಸಲ್ಮಾ ಅಂತ, ನಾನು ನಮ್ಮ ಅಜ್ಜಿ ಇರ್ತಾರ ಅವಾಗಿಂದ ಕಾಂಗ್ರೆಸ್ಗೆ ನಾವು ಇದು ಸಪೋರ್ಟಿಂಗ್ ಮಾಡ್ತಾ ಇರೋದು, ಇನ್ನೂ ನಾವು ಕಾಂಗ್ರೆಸ್ಗೆ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರದ್ದು 2,000 ರೂಪಾಯಿ ತುಂಬ ಯೂಸ್ ಆಗ್ತೈತೆ, ಹಾರ್ಟ್ ಪೇಷಂಟ್ಗೆ, ಟ್ಯಾಬ್ಲೆಟ್ಗೆ, ಎಲ್ಲ ಮಕ್ಕಳಿಗೆ ಏನಾದ್ ಬೇಕು ಅಂದರೆ ತುಂಬ ಯೂಸ್ ಆಗ್ತೈತೆ. ಮುಂಚೆನೂ ಅವರೇ ಬರಲಿ ಅಂತ ಬೇಡ್ಕೊತೀನಿ, ಯಾಕಂದರೆ ಅವ್ರ ನಿಜವಾದ ಪರ್ಸೆಂಟ್ ಇದೆ. ಕರೆಂಟ್ ಬಿಲ್ ಎಲ್ಲ ನಮ್ಮ ಸ್ಲಮ್ ಏರಿಯಾನಲ್ಲಿ ಇರೋದು ಎಲ್ಲ ಕಡಿಮೆ ಬಂದಿದೆ. ಅದೇ ನಂದು ಇದು ಅಂದರೆ ಏನೇ ಅವರೇ ಬರಬೇಕು, ಬಂದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆ, ಹಾಗಾದರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಅಭಿಪ್ರಾಯ? ಹಾಂ ಸರ್, ನಮಸ್ತೆ. ಸರ್, ಇವಾಗ ನಿಮ್ಗೆ ಗೊತ್ತಿರ್ಬೋದು ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ, ಇನ್ನೇನು 10 ದಿವಸ ಇರೋದು ಅಲ್ವಾ. ಸೊ ಕೇಂದ್ರದಲ್ಲಾಗಲಿ ಇಲ್ಲಾಗಲಿ ಯಾವ ಪಕ್ಷ ಬಂದರೆ ಒಳ್ಳೆಯದು ದೇಶಕ್ಕೆ? ಒಳ್ಳೆಯದು ದೇಶಕ್ಕೆ ಒಳ್ಳೆಯದು ಅಂದರೆ ಬಿಜೆಪಿ ಬಂದರೆ ಒಳ್ಳೆಯದು. ಯಾಕೆ ಸರ್? ಬಿಜೆಪಿ ಅಂದರೆ ಮೋದಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತೈತೆ, ಯಾವುದೇ ರೋಡಲ್ಲಿ ಅಭಿವೃದ್ಧಿಗಳಲ್ಲಿ ಚೆನ್ನಾಗಿ ನಡೀತೈತೆ, ಅದರಿಂದ ಮೋದಿ ಬಂದು ಸೆಂಟ್ರಲ್ಲೇ ಒಳ್ಳೆಯದು. ಒಳ್ಳೇದು ಇಲ್ಲಿ ಬಂದು ಎಲ್ಲ ಸಂಬಿಟ್ ಚೆನ್ನಾಗಿದ್ದಾರೆ. ನಮ್ಮ ಆಟ ಡಿಪಾರ್ಟ್ಮೆಂಟ್ ವಿಧವ್ ಇದೆ, ಬಸ್ ಫ್ರೀ, ಅದು ಇದು ಅಂತೆಲ್ಲ ವಿಧೌಟ್ ಇದೆ. ಫ್ರೀ ಕೊಟ್ಟು ಎಲ್ಲ ವೇಸ್ಟೇ ಬಿಡಿ, ಏನು ಮಾಡೋದ್ರು ಎಷ್ಟು ಅನುಭವಿಸೋದು ಅನ್ಬೋದದು ಅಲ್ವಾ. ಫ್ರೀ ಕೊಟ್ಟಮೇಲೆ ಎಲ್ಲ ಎಲ್ಲ ವಿಧವ ಇದೆ. ಮೋದಿ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಒಳ್ಳೇದಾಗುತ್ತೆ. ಓಕೆ, ಮೋದಿ ಬಂದರೆ ನಮಗೆ ಒಳ್ಳೇದು ಮಾಡ್ತಾರೆ, ಒಳ್ಳೆ ರೋಡ್ಗಳಾಗುತ್ತೆ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಅಭಿವೃದ್ಧಿನೇ ಆಗಿಲ್ಲ ಒಂದೂ. ಓಕೆ, ಸುಮ್ಮನೆ ಸುಳ್ಳು ಭರವಸೆಗಳು ಅಷ್ಟೇ, ವಿಶ್ವಾಸ ಕೊಡ್ತಾರೆ, ಹೇಳಿ ಪ್ರೊಫೆಸರ್ ಕೊಡ್ತಾರೆ ಅಷ್ಟೇ, ಎಲೆಕ್ಷನ್ ಮುಗಿದ್ಮೇಲೆ ಅದು ತಿಳ್ಕೊಂತಾರೆ. ಓಕೆ, ಹಾಗಾಗಿ ಮೋದಿ ಸರ್ಕಾರ ಬಂದರೆ ಬೆಸ್ಟ್ ಅನ್ಸುತ್ತೆ ನಮಗೆ. ಹೌದಾ? ಹೌದು ಸರ್. ನೋಡಿದ್ರಲ್ಲ ವೀಕ್ಷಕರ ಯಶವಂತಪುರ ಜನತೆಯ ಮಾತುಗಳನ್ನು. ಹಾಗಾದರೆ ನಮ್ಮ ಮುಂದಿನ ಭೇಟಿ ಮತ್ತೊಂದು ವಾರ್ಡ್ನಲ್ಲಿ, ಅಲ್ಲಿ ತನಕ ನೋಡ್ತಾ ಇರಿ NKR TV ಕನ್ನಡ. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಖಿಲೇಶ್, ಬೆಂಗಳೂರು.